ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕಾರವನ್ನು ಮಾಡಿರತಕ್ಕಂಥ ಸಾಹಿತಿಗಳು ಪ್ರಾಧ್ಯಾಪಕರು ನೂರಾರು ಜನ ಸಂಘಟಕರಿಗೆ ಮಾರ್ಗದರ್ಶಕ ಆಗಿರ್ತಕ್ಕಂಥ ಹಾಗೆಯೇ ಬಿ ಎಂ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ವಿಶೇಷ ವಿಶಿಷ್ಟ ಚಟುವಟಿಕೆಗಳಿಗೆ ಮೂಲಕ ಕನ್ನಡ ನಾಡುನುಡಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಡಾಕ್ಟರ್ ಬೈರಮಂಗಲರಾಮಗೌಡರು ನಮ್ಮ ಜೊತೆಲಿದ್ದಾರೆ ಅವರು ಕನ್ನಡ ನಾಡನುಡಿ ಕೂರಕ್ಕಿಂತ ಹೆಚ್ಚಾಗಿ ಸಾಹಿತ್ಯ ಸಮ್ಮೇಳನ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಅವ್ರನ್ನ ಒಂದಷ್ಟು ಮಾತನಾಡಿಸ್ಬೇಕು ಅಂತಕ್ಕಂಥ ಆಶೆಯನ್ನು ಒಂದು ಬೈಮೇಗೌಡರಿಗೆ ಮೊದಲೇದಾಗಿ ಅಭಿನಂದನೆಗಳು ಸ್ವಾಗತ ಸರ್ ಧನ್ಯವಾದಗಳು ಸರ್ ಈಗ ನಾನು ಸಾಹಿತ್ಯದ ಬಗ್ಗೆ ಅತಿ ಹೆಚ್ಚು ನಿಮ್ಮ ಹತ್ರ ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೇನೆ ಮುಂದಿನ ತಿಂಗಳು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯೊಳಗೆ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ ನಡೀತಾ ಇದೆ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಕುರಿತಂತೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಸಾಹಿತ್ಯಗಳು ಅಧ್ಯಕ್ಷರಾಗಬೇಕು ಸಾಹಿತ್ಯೇತರರು ಆಗಬಹುದು ಅಂತ ನಿಮ್ಮ ನಿಲುವೇನು ಇದರ ಬಗ್ಗೆ ನಾನು ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ಮಾತನಾಡಿದ್ದೀನಿ ಭಾಳಷ್ಟು ಜನ ಸಾಹಿತಿಗಳು ಹಿರಿಯ ಸಾಹಿತಿಗಳು ಸಾಹಿತಿಗಳೇ ಸಮ್ಮೇಳನಾಧ್ಯಕ್ಷರಾಗಬೇಕು ಬೇರೆ ಕ್ಷೇತ್ರಗಳವರನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಗೆ ಪರಿಗಣಿಸಬಾರದು ಅನ್ನುವಂಥ ನಿಲುವನ್ನು ಏ ಅವರು ಪ್ರಕಟಪಡಿಸಿದ್ದಾರೆ ನನ್ನದು ಕೂಡ ಅದೇ ನಿಲುವು ಕಾರಣ ಏನು ಅಂತ ಅಂದರೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಈಗ ಧರ್ಮಗುರುಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅವರೆಲ್ಲರಿಗೂ ಕೂಡ ಬೇರೆ ಬೇರೆ ವೇದಿಕೆಗಳಿವೆ ಅವರಲ್ಲಿ ಮೆರೆಯಬಹುದು ಅವರ ಪ್ರಬುದ್ಧತೆ ಏನಿರ್ತದೆ ಅದನ್ನು ಅಲ್ಲಿ ತೋರ್ಪಡಿಸೋದಕ್ಕೆ ಅವಕಾಶ ಇರ್ತದೆ ಆದರೆ ಸಾಹಿತಿಯೊಬ್ಬರಿಗೆ ಸಿಗಬಹುದಾದಂಥ ಅತ್ಯುನ್ನತವಾಗಿರುವಂಥ ಗೌರವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಆದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇರುವಂಥ ಸಮ್ಮೇಳನ ಆಗಿರೋದರಿಂದ ಮೊದಲಿನಿಂದ ಇಲ್ಲಿವರೆಗೆ ಸಾಹಿತಿಗಳನ್ನೇ ಪರಿಗಣಿಸುವಂಥ ಒಂದು ಪರಿಪಾಠ ಅನೂಚಾನವಾಗಿ ನಡ್ಕೊಂಡು ಬಂದಿರೋದ್ರಿಂದ ಇದನ್ನ ಯಾಕೆ ಕಲಕ್ಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ನನ್ನೊಳಗಡೆ ಉದ್ಭವಿಸ್ತದೆ ಇದು ಸುಮ್ಮನೆ ವಿವಾದ ಉಟ್ಟು ಉಂಟು ಮಾಡುವಂಥ ಒಂದು ಹಿನ್ನೆಲೆ ಇದೆಯೋ ಅಥವಾ ಅವ್ರಿಗೆ ಯಾರನ್ನಾದರೂ ಬೇರೆಯವ್ರನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದು ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಇದನ್ನೆಲ್ಲವನ್ನು ಮಾಡ್ತಾ ಇದ್ದಾರಾ ಇವೆಲ್ಲವೂ ಕೂಡ ಅನುಮಾನಗಳು ಕಾಡ್ತವೆ ಯಾಕೆ ಅಂತಂದರೆ ಧಾರ್ಮಿಕ ಕ್ಷೇತ್ರದವ್ರನ್ನ ಮಾಡ್ಕೋಬೇಕು ಅಂತಂದರೆ ಅಂದರೆ ಧರ್ಮಗುರುಗಳಾಗಿರುವಂಥವರು ಆ ಪೀಠದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರೆ ಅವರಿಂದ ಪಡೆಯಬಹುದಾದಂಥ ಲಾಭಗಳೇನಾದರೂ ಇರ್ತವೆ ರಾಜಕಾರಣಿಗಳ ಹೆಸರು ಮುನ್ನೆಲೆಗೆ ಬಂತು ಕೆಲವು ಹೆಸರುಗಳನ್ನು ಕೂಡ ಅವರು ಹೇಳಿದ್ರು ಆದ್ದರಿಂದ ರಾಜಕಾರಣಿಗಳ ಸಖ್ಯವನ್ನು ಇಟ್ಕೊಂಡು ಅವರಿಂದ ಪಡೆದುಕೊಳ್ಳಬಹುದಾದಂಥ ಲಾಭದ ಕಡೆಗೆ ಇವರ ದೃಷ್ಟಿ ಇರಬಹುದು ಏನೋ ಗೊತ್ತಿಲ್ಲ ಆದ್ದರಿಂದ ಇವೆಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಆಲೋಚನೆ ಮಾಡಿದ್ರೆ ಒಬ್ಬರು ಧರ್ಮಗುರುಗಳು ತೆರಳಬಾರು ಜಗದ್ಗುರು ಅವರು ನಾನು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಡೋದಿಲ್ಲ ನನಗೆ ಇದ್ರ ಬಗ್ಗೆ ವಿರೋಧ ಇದೆ ಸಾಹಿತಿಗಳೇ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ಸ್ವಲ್ಪ ಕನ್ನಡದ ವಿವೇಕ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕು ಸಾಹಿತಿಗಳಿಗೇನೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ದೊರೆಯಬೇಕು ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಇತ್ತೀಚೆಗೆ ಮಹೇಶ್ ಜೋಶಿಯವರ ಮಾತುಕತೆಗಳು ನಡವಳಿಕೆಗಳು ಸಾಹಿತ್ಯ ಪರಿಷತ್ತಿಗೆ ಎಲ್ಲೋ ಕಂಟಕವಾಗಿದೆ ಕಳಂಕವಾಗಿದೆ ಅನ್ನುವಂಥ ಮಾತುಗಳು ಒಂದು ರೀತಿ ಅವರನ್ನ ಖಳನಾಯಕ ಅನ್ನುವ ರೀತಿಗಳಿಗೆ ಬಿಂಬಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಅಂತ ಯಾಕೆ ಆ ರೀತಿ ನಡ್ಕೋತಾ ಇದ್ದಾರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತ ನಿಮ್ಗನ್ಸುತ್ತೆ ಅಥವಾ ಹೇಗೆ ನಡ್ಕೊಳ್ಬೇಕು ಅವ್ರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಘನತೆಯಿಂದ ಕೂಡಿರುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾವು ಅತ್ಯಂತ ಅಭಿಮಾನದಿಂದ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರದ ಚಕ್ರವರ್ತಿಯ ಸ್ಥಾನದಲ್ಲಿ ಇಟ್ಟು ನಾವು ಅದನ್ನು ನೋಡ್ತಾ ಇದ್ದೀವಿ ಅನೇಕ ಸಂಬಾರ ಸಮಾರಂಭಗಳಲ್ಲಿ ಸಾಂಸ್ಕೃತಿಕವಾಗಿರುವಂಥ ವಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿರುವಂಥ ಚಟುವಟಿಕೆಗಳು ಉಳಿದ ಕನ್ನಡ ಸಂಘ ಸಂಸ್ಥೆಗಳು ಏನು ಮಾಡಬೇಕಾಗಿದೆ ಅನ್ನೋದಕ್ಕೆ ಮಾರ್ಗದರ್ಶಕವಾಗಿರುವಂಥ ಸೂತ್ರಗಳನ್ನು ಒದಗಿಸ್ಕೊಟ್ಟಿವೆ ಇದೆಲ್ಲವೂ ಕೂಡ ಇಲ್ಲಿವರೆಗೆ ಬಂದಿರುವಂಥ ಅಧ್ಯಕ್ಷರು ಇಂದಿನ ಅಧ್ಯಕ್ಷರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅವುಗಳನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಇತಿಹಾಸವನ್ನು ಮರೆಯದೆ ವರ್ತಮಾನ ಮತ್ತು ಭವಿಷ್ಯವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅತ್ಯುತ್ತಮವಾಗಿರುವಂಥ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಒಬ್ಬೊಬ್ಬರ ಅವಧಿಯಲ್ಲೂ ಕೂಡ ಅದು ಆರಂಭದಲ್ಲಿ ಎರಡು ವರ್ಷ ಇತ್ತು ಆಮೇಲೆ ಮೂರು ವರ್ಷ ಆಯಿತು ಈಗ ಐದು ವರ್ಷಕ್ಕೆ ಬಂದಿದೆ ಅವರವರ ಅವಧಿಯಲ್ಲಿ ಕನ್ನಡಕ್ಕೆ ಕನ್ನಡ ಸಾಂಸ್ಕೃತಿಕವಾಗಿರುವಂಥ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ವಿಶಿಷ್ಟವಾಗಿರುವಂಥ ಕೊಡುಗೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿತ್ತು ಒಂದು ಪರಂಪರೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಆಲೋಚನೆ ಮಾಡಬೇಕಾಗಿತ್ತು ಇವರು ಭಿನ್ನವಾಗಿರುವಂಥ ಜಾಡನ್ನು ಹಿಡಿತಾ ಇದ್ದಾರೆ ಇದನ್ನೆಲ್ಲ ಮಾತನಾಡೋದಕ್ಕೆ ಅವರಿಗೆ ಯಾವಾಗ ಸಾಧ್ಯ ಆಗಬಹುದಾಗಿತ್ತು ಅಂತ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅವರು ಈಗ ಮೂರು ವರ್ಷ ಹತ್ರ ಹತ್ರ ಬರ್ತಿದೆ ಅವರು ಆಯ್ಕೆಯಾಗಿ ಈ ಮೂರು ವರ್ಷಗಳ ಅವಧಿಯಲ್ಲಿ ಜನ ಮೆಚ್ಚುವಂಥ ಸಾಹಿತ್ಯ ಪ್ರಿಯರು ಮೆಚ್ಚುವಂತಹ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವರು ಅವರ ಕಡೆಗೆ ನೋಡುವಂಥ ಯಾವ ಚಟುವಟಿಕೆಗಳನ್ನು ಮಾಡಿದ್ದಾರೆ ಯಾವ ಕೆಲಸಗಳನ್ನು ಮಾಡಿದ್ದಾರೆ ಯಾವ ಆದರ್ಶವನ್ನು ಹಾಕೊಟ್ಟಿದ್ದಾರೆ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಈಗ ಸರ್ಕಾರ ಒಂದಷ್ಟು ಕೋಟಿಗಳ ಲೆಕ್ಕದಲ್ಲಿ ಹಣವನ್ನು ಕೊಡ್ತದೆ ಅದನ್ನು ಜಾತ್ರೆಯ ರೀತಿಯಲ್ಲಿ ಮಾಡಿ ನಾನು ಒಂದು ಸಮ್ಮೇಳನ ಮಾಡಿದೆ ಅಂತ ಅನ್ನಿಸ್ಕೊಳ್ಳೋದು ಕಷ್ಟದ ಕೆಲಸ ಏನಲ್ಲ ಅದರ ಜವಾಬ್ದಾರಿಯನ್ನು ಜಿಲ್ಲಾಧಿಕಾರಿಗಳಾಗಿರುವಂಥವ್ರು ವಹಿಸ್ಕೊಡ್ತಾರೆ ಇವರು ಸಮಾಲೋಚನೆ ಮಾಡ್ತಾರೆ ಸಲಹೆಗಳನ್ನು ಕೊಡ್ತಾರೆ ಆ ರೀತಿಯಲ್ಲಿ ಮಾಡ್ತಾ ಆಗ್ತದೆ ನಾನು ಅಧ್ಯಕ್ಷನಾಗಿದ್ದಂಥ ಅವಧಿಯಲ್ಲಿ ಈ ಸಮ್ಮೇಳನ ನಡೆಯಿತು ಅನ್ನೋದನ್ನು ಹೇಳ್ಕೊಳ್ಳೋದನ್ನು ಬಿಟ್ಟರೆ ಕನ್ನಡ ಸಾಹಿತ್ಯ ಪರಿಷತ್ತು ಜೀವಂತವಾಗಿ ಇರುವುದಕ್ಕೆ ಸಾಕ್ಷಿಯಾಗಿ ಏನೇನು ಕನ್ನಡದ ಶಕ್ತಿಯನ್ನು ವರ್ಧಿಸುವ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಂವರ್ಧನೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ಹಿಂದೆ ಇರುವಂಥ ಮೂಲ ಉದ್ದೇಶ ಆ ಮೂಲ ಉದ್ದೇಶಕ್ಕೆ ಅನುಗುಣವಾಗಿ ಯಾವ ಚಟುವಿಕೆಗಳನ್ನು ಮಾಡಿದ್ದಾರೆ ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಯಾವ ಸಮಾರಂಭಗಳನ್ನು ಮಾಡಿದ್ದಾರೆ ಯಾವ ವಿಚಾರ ಸಂಕಿರಣಗಳನ್ನು ಮಾಡಿದ್ದಾರೆ ಇವುಗಳೆಲ್ಲವೂ ಕೂಡ ಪ್ರಶ್ನೆ ಹಾಕ್ಕೊಂಡು ಉತ್ತರವನ್ನು ಹುಡುಕಿದ್ರೆ ಉತ್ತರಗಳು ಸಿಗ್ತಾ ಇಲ್ಲ ಆದ್ದರಿಂದ ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಕನ್ನಡ ಸಾ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಇವುಗಳ ಸಂವರ್ಧನೆಗೆ ಪೋಷಕವಾಗುವಂಥ ಅವುಗಳನ್ನು ಉನ್ನತೀಕರಿಸುವಂಥ ಕೆಲಸವನ್ನು ಅಧ್ಯಕ್ಷರು ಮಾಡಬೇಕು ಅನ್ನುವಂಥದ್ದು ನನ್ನ ನಿಲುವು ಸರ್ ಕಡೆಯದಾಗಿ ಅನೇಕ ಸಾಹಿತಿಗಳು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಅಧೀನ ಆಗಬಾರ್ದು ಸಂಪುಟ ದರ್ಜೆ ಸ್ಥಾನಮಾನದ ಅಗತ್ಯತೆ ಇರಲಿಲ್ಲ ಅಂತ ಹಿರಿಯ ಸಾಹಿತಿಗಳಾಗಿ ತಮಗೇನನ್ಸುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಚುನಾವಣೆಯಲ್ಲಿ ಆಯ್ಕೆಯಾದ ಕೆಲವೇ ದಿವಸಗಳಲ್ಲಿ ಇದನ್ನು ಭಾಳ ಬಹಿರಂಗವಾಗಿ ಹೇಳ್ಕೊಂಡರು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದ್ದರಿಂದ ನನಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಡಬೇಕು ವಿಧಾನಸೌಧದಲ್ಲಿ ನನಗೊಂದು ಕೊಠಡಿಯನ್ನು ಕೊಡಬೇಕು ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಇದು ಯಾವುದೇ ಸ್ಥಾನಮಾನಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹೇಗೆ ಆದರ್ಶಪ್ರಾಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಘನತೆಯ ಸ್ಥಾನವನ್ನು ಮತ್ತಷ್ಟು ಉನ್ನತೀಕರಿಸುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸರ್ಕಾರ ಗುರುತಿಸಿ ಅವ್ರಿಗಂಥ ಸ್ಥಾನಮಾನಗಳನ್ನು ಕೊಟ್ಟು ಗೌರವಿಸಬೇಕು ಅದರ ಬದಲು ನಾನೇನೋ ಮಾಡಿದ್ದೀನಿ ನಾನೇನೋ ಇದ್ದೀನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವುಗಳನ್ನೆಲ್ಲ ಹೇಳಿ ಆ ಸ್ಥಾನಮಾನಗಳನ್ನು ಪಡೆಯಬೇಕಾದಂಥ ಅಗತ್ಯ ಇಲ್ಲ ಒಬ್ಬ ಸಂಪುಟ ದರ್ಜೆಯ ಮಂತ್ರಿ ಏನೇನು ಕೆಲಸಗಳನ್ನು ಮಾಡ್ಬೋದೋ ಕನ್ನಡದ ಕೆಲಸಗಳನ್ನು ಅದಕ್ಕಿಂತ ಕೂಡ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಾಡಬಹುದು ಅದನ್ನು ಮಾಡಿ ತೋರಿಸಿ ಅವರ ಗೌರವ ಪಾತ್ರವಾಗಬೇಕು ಹೊರತು ಅದನ್ನು ಬೇಡಿ ಪಡೆಯಬಾರದು ಅದು ಕನ್ನಡ ಸಂಸ್ಕೃತಿಗೆ ಮಾಡುವಂಥ ಅವಮಾನ ಹಿರಿಯ ಸಾಹಿತಿಗಳು ಹಾಗೆಯೇ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತ ಆಗಿರ್ತಕ್ಕಂಥ ಡಾಕ್ಟರ್ ಬೈರಮಂಗಲ ರಾಮೇಗೌಡರು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಂಪುಟ ದರ್ಜೆ ಸ್ಥಾನಮಾನ ಹೇಗಿರಬೇಕು ಯಾಕಿರಬೇಕು ಯಾಕಿರಬಾರ್ದು ಅನ್ನುವಂಥ ಪೂರ್ಣ ವಿವರವನ್ನು ನಿಮಗೆ ಕೊಟ್ಟಿದ್ದಾರೆ